ಈ ಮಲ್ನಾಡು ಕೊಡಗು ಇಲ್ಲೆಲ್ಲ ಮಳೆ ಕಾಟದಿಂದಾಗಿ ಜನ ಭಾಳ ಸುಸ್ತಾಗೋಗಿದ್ದಾರೆ. ಆದರೆ ಉಸ್ತುವಾರಿ ಸಚಿವರಿಗೆ ಈ ಮಳೆಯನ್ನೇ ಆಟ ಮಾಡ್ಕೊಂಬಿಟ್ಟಿದ್ದಾರೆ. ಪ್ರವಾಹದಿಂದ ಜನರಿಗೆ ಪ್ರಾಣ ಸಂಕಟ ಆಗ್ತಾ ಇದ್ದರೆ ಸಚಿವರು ಜಲಕ್ರೀಡೆಯಲ್ಲಿ ಮೋಜಿನಾಟ ಆಡ್ತಾ ಇದ್ದಾರಂತೆ. ಜಲಕ್ರೀಡೆಯಲ್ಲಿ ಉಸ್ತುವಾರಿ ಸಚಿವ ಸಿ ಟಿ ರವಿ ನೆರೆ ಪರಿಸ್ಥಿತಿ ಇದ್ದರೂ ಜಲ ಸಾಹಸ ಕ್ರೀಡೆಯನ್ನು ಉದ್ಘಾಟಿಸಿದ ಸಿ ಟಿ ರವಿ. ಚಿಕ್ಕಮಗಳೂರಿನ ಅಯ್ಯನಕೆರೆಯಲ್ಲಿ ಜಲಕ್ರೀಡೆ ಉದ್ಘಾಟನೆ. ಸಿ ಟಿ ರವಿಗೆ ಇಡೀ ಜಿಲ್ಲಾಡಳಿತ ಸಾಥ್ ಕೊಟ್ಟಿದೆ. ಡಿ ಸಿ ಬಗಾದಿ ಗೌತಮ್, ಎ ಸಿ ವಿಜಯಕುಮಾರ್ ಭಾಗಿಯಾಗಿದ್ದಾರೆ. ಉದ್ಘಾಟನೆ ಬಳಿಕ ಅಯ್ಯನಕೆರೆಯಲ್ಲಿ ಸಚಿವ ಸಿ ಟಿ ರವಿ ಬೋಟಿಂಗ್, ಜಲಸಾಹಸ ಕ್ರೀಡೆ, ಬಳಿಕ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಹೊರಟ ಸಿ ಟಿ ರವಿಯವರು ಅಲ್ಲಿ ಜಲಕ್ರೀಡೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಡಿ ಸಿ ಎಲ್ಲ ಇವರಲ್ಲಿ ಅಲ್ಲಿದ್ದಾರೆ. ಆದರೆ ಚಿಕ್ಕಮಗಳೂರು ಜಿಲ್ಲೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ, ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ. ಕಳೆದ ಬಾರಿ ಕೂಡ ಚಿಕ್ಕಮಗಳೂರು ಫುಲ್ ಪ್ರಾಬ್ಲಮ್ ಫೇಸ್ ಮಾಡಿತ್ತು. ಇದು ಸರಿನೋ ತಪ್ಪೋ ಜನ ನಿರ್ಧಾರ ಮಾಡಬೇಕು. ಒಂದು ಕಡೆ ನೋಡಿ, ಈ ವಿಷುವಲ್ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಪ್ರವಾಸೋದ್ಯಮ ಸಚಿವರಾಗಿರೋದ್ರಿಂದ ಅವರು, ಆದರೆ ಈ ಸಂಕಷ್ಟ ಸಂದರ್ಭದಲ್ಲಿ ಇದು ಮುಖ್ಯವಾಗಿತ್ತ ಅಥವಾ ಚಿಕ್ಕಮಗಳೂರಿನ ಜನ ಏನಿದ್ದಾರೆ, ಕಳೆದ ವರ್ಷದಿಂದ ಶುರುವಾಗಿದ್ದು, ಅದಕ್ಕಿಂತ ಮೊದಲು ನಾವು ಚಿಕ್ಕಮಗಳೂರಿನಲ್ಲಿ ಇಂಥ ಪ್ರಾಬ್ಲಮ್ಗಳು, ಭೂಕುಸಿತ, ನೀರು ನುಗ್ಗೋದು, ಅಲ್ಲಿ ಅನೇಕ ಕಡೆ ಆಗಿದೆ. ಕೆಲವರೆಲ್ಲ ಅಂದರೆ ಫ್ಯಾಮಿಲಿ ಇಲ್ಲಿದ್ದು ವಿದೇಶದಲ್ಲಿದ್ದವರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರು, ಏನಾಯಿತು ಆ ಊರಲ್ಲಿ, ಕೆಲವು ಕಡೆ ಹೋಗೋಕ್ಕಾಗೋದಿಲ್ಲ, ಹೀಗೆಲ್ಲ. ಈ ಸಂದರ್ಭದಲ್ಲಿ ಇದು ಬೇಕಿತ್ತ ಅಂತ ಈಗ ಅವರು ಹೇಳ್ಬೋದು, ನಮ್ಮ ಇಲಾಖೆನೇ ಇದು ಪ್ರವಾಸೋದ್ಯಮ. ಬಟ್ ಈಗ ಅಲ್ಲಿಗೆ ಯಾರು ಬರಲಿಕ್ಕಾದರೂ ಯಾರು ಬರ್ತಾರೆ? ಅದಲ್ಲದೆ ಕೊರೋನಾ ಟೈಮ್ ಒಂದು, ಆಲ್ರೆಡಿ ಚಿಕ್ಕಮಗಳೂರಿನ ಜನ ಅಲ್ಲಿಯ ರೆಸಾರ್ಟ್ಗಳಿಗೆ ಬಂದಿದ್ದಕ್ಕೆ ಬೈತಾ ಇದ್ರು, ಅವತ್ತು ಯಾಕೆ ಬರ್ತಾ ಇದ್ರು ಇಲ್ಲಿಗೆ ಅಂತ. ಸಚಿವರು ಒಂದು ವೇಳೆ ಮಾಡೋದಿದ್ರು ಕೂಡ ನೀವು ಅಟ್ಲೀಸ್ಟ್ ಅಲ್ಲಿಯೇ ಯಾರನ್ನಾದರೂ ಲೋಕಲೈಟ್ಸ್ಗಳನ್ನು ನೀವೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ನೀವು ಪ್ರಪ್ರಥಮವಾಗಿ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿಗೆ ನೀವು ಮೊದಲು ಹೋಗಬೇಕಾಗಿತ್ತು. ಇದನ್ನು ಹೇಳ್ಕೊಡ್ಬೇಕಾಗಿಲ್ಲ. ಪ್ರವಾಹ ಪೀಡಿತ ಪ್ರದೇಶ ನಿಮಗೆ ಇಂಪಾರ್ಟೆಂಟ್ ಆಗಬೇಕು. ಈ ಇದನ್ನು ನೀವಿಲ್ಲದೇನು ಡಿ ಸಿ ಇವರೆಲ್ಲ ಇದ್ದು ಮಾಡಬೇಕಿತ್ತ ಅಂತ. ಇದು ಸರಿಯೋ ತಪ್ಪೋ ಅನ್ನೋದನ್ನು ಚಿಕ್ಕಮಗಳೂರು ಜನ ನಿರ್ಧಾರ ಮಾಡ್ತಾರೆ. ಕಿರಣ್ ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಕಿರಣ್, ಇಲ್ಲಿ ಬೇಕಿರೋದು ನನಗೆ ಭಾಳ ಮುಖ್ಯವಾಗಿ, ಇಡೀ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಹದಿಂದ ಎಷ್ಟು ತೊಂದರೆಗೆ ಒಳಗಾಗಿದೆ, ಎಲ್ಲೆಲ್ಲಿ ಭೂಕುಸಿತ ಆಗಿದೆ, ಎಷ್ಟೆಷ್ಟು ಭೂಕುಸಿತ ಆಗಿದೆ, ಅದಕ್ಕೆ ಮುನ್ನೆಚ್ಚರಿಕೆ ಏನು ವಹಿಸ್ಕೊಂಡಿದ್ದಾರೆ, ಇಡೀ ಜಿಲ್ಲಾಡಳಿತ ಇಲ್ಲಿ ಬಂದು ನಿಂತ್ಕೊಂಡ್ರೆ ಅವರನ್ನು ನೋಡ್ಕೊಳ್ಳೋರು ಯಾರು? ನನಗೆ ಚಿಕ್ಕಮಗಳೂರಿನ ಇಲ್ಲಿ ತನಕ ಈವನ್ ಲಾಸ್ಟ್ ಇಯರ್ದು ಬೇಕು, ಒಂದು ಲೆಕ್ಕದಲ್ಲಿ ಎಷ್ಟು ಸಾವು ನೋವಾಗಿತ್ತು, ಎಷ್ಟು ತೊಂದರೆ ಉಂಟಾಗಿತ್ತು, ಎಷ್ಟು ಹೆಕ್ಟೇರ್ ಪ್ರದೇಶಗಳಿಗೆ ನೀರು ನುಗ್ಗಿತ್ತು, ಎಷ್ಟು ಬೆಳೆ ನಾಶವಾಗಿತ್ತು, ಈ ಬಾರಿ ಏನಾಗಿದೆ? ಜನ ಇದನ್ನು ನೋಡಿದರೆ ಏನು ಅಂದ್ಕೋತಾರೆ? ಈಗ ಅವ್ರು ಮಾಡಬಾರ್ದು ಅಂತಲ್ಲ, ಅವರ ಇಲಾಖೆ ಇರೋದೇ ಅದಕ್ಕೆ, ಅವರ ಇಲಾಖೆ ಪ್ರವಾಸೋದ್ಯಮ ಇಲಾಖೆ. ಆದರೆ ಈಗ ನಾನು ಪ್ರವಾಸದ ಮಾತ್ರ ನೋಡ್ಕೋತೀನಿ ಅಂತ ಹೇಳೋಕ್ಕಾಗಲ್ಲ. ಉಸ್ತುವಾರಿ ಸಚಿವರು ಅಂತ ಹೇಳುವಾಗ ಅಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗಿದೆ, ಅಲ್ಲಿ ಜನರಿಗೆ ಏನಾಗಿದೆ, ಎಷ್ಟು ಮನೆ ಬಿದ್ದಿದೆ, ಎಷ್ಟು ಜನರಿಗೆ ಅಲ್ಲಿ ತಾತ್ಕಾಲಿಕವಾಗಿ 10,000 ಕೊಡಬೇಕಾಗಿದೆ, ಇದೆಲ್ಲ ನೋಡ್ಕೋಬೇಕಾಗಿತ್ತು. ಚಿಕ್ಕಮಗಳೂರಿನ ಏನು ಮಳೆಯಿಂದಾಗಿ, ಭೂಕುಸಿತದಿಂದಾಗಿ ಏನೆಲ್ಲ ಪ್ರಾಬ್ಲಮ್ ಉಂಟಾಗಿದೆ ಚಿಕ್ಕಮಗಳೂರಿನ, ಡೀಟೇಲ್ಸ್ ಕೊಡಿ. ಖಂಡಿತವಾಗ್ಲೂ ಜಯಪ್ರಕಾಶ್, ಈಗಾಗಲೇ ಮೂವರು ಈಗ ಮಹಾ ಮಳೆಗೆ ಕೊಚ್ಚಿ ಈಗಾಗಲೇ ಅಸುನೀಗಿರುವಂತದ್ದು. ಹಲವಾರು ಅಂದ್ರೆ ಸರಿಸುಮಾರು 120 ಹೆಚ್ಚು ಮನೆಗಳು ಈಗ ಹಾನಿಯಾಗಿರುವುದು, ಅದರಲ್ಲೂ ಕೂಡ ಭಾಗಶಃ 60 ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ, ಅದರಲ್ಲೂ ಕೂಡ ಒಂದು 40 ಹೆಚ್ಚು ಕಡೆ ಭೂಕುಸಿತ ಉಂಟಾಗಿರುವಂತದ್ದು. ಈಗಾಗಲೇ ಹಲವಾರು 900 ಎಕರೆ ಈಗಾಗಲೇ ಜಲಾವೃತವಾಗಿರುವಂತದ್ದು, ಅದರಲ್ಲೂ ಕೂಡ 9,000 ಬಾಳೆಗಿಡ ಒಂದೇ ದಿನ ಭಾರಿ ಗಾಳಿಗೆ ನಾಶವಾಗಿರುವಂತದ್ದು ಅವರೇ ಅಲ್ವಾ? ಖಂಡಿತ ಖಂಡಿತ. ಸಿಎಂ ಅವರಿಗೆ ಸಾಂತ್ವನ ಹೇಳಿದಂತ ಸಾಂತ್ವನದಿಂದ ಏನಾಗತ್ತೆ ರೀ ಪಾಪ, ಅವ್ರಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ಲ. ದೊಡ್ಡ ದೊಡ್ಡ ರೈತರೇ ಆಗಿರ್ಬೋದು, ಅವರು ದುಡ್ಡು ಹಾಕಿರ್ತಾರಲ್ವ ಅದಕ್ಕೆ. ನೋಡಿ, 3 ಜನ ಅಸುನೀಗಿದ್ದಾರೆ, ಅವ್ರ ಮನೆಗೆ ಹೋದ್ರ? ಖಂಡಿತವಾಗ್ಲೂ. ಅವರಿಗೆ ಪರಿಹಾರ ಕಾರ್ಯವನ್ನು ಕೊಡಿಸಿದ್ರಾ? ಇಲ್ಲ.
ಆಮೇಲೆ 140 ಕಡೆ ಎಷ್ಟು ಹೇಳಿದ್ರಿ ಭೂಕುಸಿತ ಉಂಟಾಗಿದೆ, ಅಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ? 40 ಕಡೆಗೂ ಹೆಚ್ಚು ಕಡೆ ಭೂಕುಸಿತವಾಗಿರುವಂತದ್ದು. ಈಗಾಗಲೇ ಚಾರ್ಮುಡಿ ಘಾಟಿಯಲ್ಲಿ ನಿರಂತರವಾಗಿ ಭೂಕುಸಿತ ಆಗ್ತಾ ಇರೋದ್ರಿಂದ ಅಲ್ಲಿ ತೆರವು ಕಾರ್ಯ ಈಗಲೂ ಕೂಡ ನಡೀತಾ ಇದೆ, ರಸ್ತೆ ಭಾಗ ಬಿಟ್ಟಿದೆ. ಅಲ್ಲದೆ ಶೃಂಗೇರಿ ಕಡೆಯಲ್ಲಿ 10 ಹೆಚ್ಚು ಕಡೆ, ಅಂದ್ರೆ ಶೃಂಗೇರಿ ಮತ್ತು ಚಿಕ್ಕಮಗಳೂರು ರಸ್ತೆ ಸಂಪರ್ಕಿಸುವಂತಹ ರಸ್ತೆ ಮಧ್ಯದಲ್ಲಿ ಸಾಕಷ್ಟು ಮೆಣಸೆ ಎಂಬಲ್ಲಿ 10 ಹೆಚ್ಚು ಕಡೆ ಗುಡ್ಡ ಕುಸಿತವಾಗಿದೆ. ಅಲ್ಲಿ 2 ಜೆಸಿಬಿ ಯಂತ್ರಗಳನ್ನು ಬಳಸಿ ಈಗ ಆ ತೆರವು ಕಾರ್ಯ. ಒಂದು ಈ ರೋಮನ ಒಂದು ಕತೆ ಇದೆಯಲ್ವಾ, ರೋಮ್ ಒತ್ತಿ ಉರಿತಾ ಇದ್ದಾಗ ನೀರು ಪಿಟೀಲು ಬಾರಿಸ್ತಾ ಇದ್ದ ಅಂತೇಳಿ. ಖಂಡಿತ ಸಚಿವರು ಏನೇ ಒಂದು ಸಮರ್ಥನೆ ಕೊಡಬಹುದು, ಆದ್ರೆ ಸಚಿವರ ಮೊದಲ ಆದ್ಯತೆ ಏನಾಗಿತ್ತು ಅಂದ್ರೆ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡಬೇಕಾಯ್ತು. ಅಂದ್ರೆ ಪ್ರವಾಸೋದ್ಯಮ ಸಚಿವರು ಪ್ರವಾಸೋದ್ಯಮ ಇಲಾಖೆಯ ಎಲ್ಲಾ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಸಹಜ. ಆದ್ರೆ ಈ ಹೊತ್ತಿನಲ್ಲಿ ಮೊದಲ ಆದ್ಯತೆ ಸಚಿವರು, ಅದರಲ್ಲೂ ಕೂಡ ಸಿಟಿ ರವಿ ಅಂತವರಿಗೆ ಜನರು ಅಂದ್ರೆ ಜನರು ಸಹಜವಾಗಿ ಅವರ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಅಂದ್ರೆ ಮೊದಲ ಆದ್ಯತೆ ಅವರು ನೆರೆ ಪೀಡಿತ ಪ್ರದೇಶಗಳಿಗೆ ಬರಬೇಕಾಗಿತ್ತು. ಅದರಲ್ಲೂ ಕೂಡ ಮೂಡಿಗೆರೆ ಭಾಗದಲ್ಲಿ ಸಾಕಷ್ಟು ಅನಾಹುತಗಳೇ ಸಂಭವಿಸಿದೆ. ಕಳೆದ ಬಾರಿಯೂ ಕೂಡ ಮಲೆ ಮನೆ ಏನಿದೆ ಅದು 1 ಕಳೀತಾ ಬಂದ್ರು ಕೂಡ ಅವರಿಗೆ ಈಗಲೂ ಕೂಡ ಪರ್ಯಾಯವಾಗಿ ಜಾಗ ಗುರುತು ಮಾಡಿಲ್ಲ. ಅಲ್ಲದೆ ಅವರಿಗೆ ಮನೆಗಳ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಲ್ಲ. ಈಗಲೂ ಕೂಡ ಆ ಜನರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಈವರೆಗೂ ಕೂಡ ಅಲ್ಲಿಯೂ 1 ಕಳೆದರೂ ಕೂಡ ಅವರಿಗೂ ಪರಿಹಾರ ಸಿಕ್ಕಿಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆಯೂ ಕೂಡ ಸಚಿವರ ಮೊದಲ ಆದ್ಯತೆ ಇಲ್ಲಿಗೆ ಬರಬೇಕಾಯ್ತು ಅನ್ನೋದು ಒಂದು ಜನರ ಒಂದು ಒತ್ತಾಯ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, 3 ಜನ ಸಾವಿಗೀಡಾಗಿದ್ದಾರೆ, ಆಮೇಲೆ 40 ಕಡೆ ಭೂಕುಸಿತ ಉಂಟಾಗಿದೆ, 140 ಮನೆಗಳಿಗೆ ಹಾನಿಯಾಗಿದೆ, ಭಾಗಶಃ ಹಾನಿಯಾಗಿದೆ. ಅದು 1 ಲಕ್ಷನ 5 ಲಕ್ಷನ, ಅದರ ಬಗ್ಗೆ ನಿಮ್ಮ ಕಳಕಳಿ ಇರಬೇಕಾಗಿತ್ತು. ಆಮೇಲೆ ಸಿ ಟಿ ರವಿ ಅವರೇ, ನೀವು ಬಿ ಜೆ ಪಿಯಲ್ಲಿ ನಾಳೆ ಬಹಳ ದೊಡ್ಡ ಪ್ರವರ್ಧಮಾನಕ್ಕೆ ಬೆಳೆಯುವಂಥ ನಾಟಕ ನಾಯಕ ನೀವು, ಈ ಇಂಥದ್ದೆಲ್ಲ ಮಾಡ್ಕೊಂಡು ಹೋದರೆ ಜನರ ಮನಸ್ಸಿನಲ್ಲಿ ಏನು ಉಳಿತೀರಿ ನೀವು? ಆಮೇಲೆ ಕೆಲವೊಮ್ಮೆ ಇಂಥ ಸಂದರ್ಭಗಳಿರುತ್ತಲ್ಲ, ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಅದ್ಭುತವಾದಂಥ ಅವಕಾಶ ಅದು, ಬಹಳ ಪ್ರವರ್ಧಮಾನವಾಗಿ ಬೆಳೆಯೋದಕ್ಕೆ. ನೋಡಿ, ಕೇರಳದಲ್ಲಿ ಅಲ್ಲಿ ನಿನ್ನೆ ವಿಮಾನ ಬಿದ್ದಾಗ ಯಾರು ಆ್ಯಂಬುಲೆನ್ಸ್ಗೆ ಕಾಯಲಿಲ್ಲ ಸರ್, ಎಲ್ಲ ಅಕ್ಕಪಕ್ಕದಲ್ಲಿದ್ದವರು ಎಲ್ಲ ತಮ್ಮ ಕಾರ್ಗಳಲ್ಲಿ ಹಾಕ್ಕೊಂಡು ಆಸ್ಪತ್ರೆಗೆ ತಗೊಂಡೋದ್ರು. ಆ ಸಂದರ್ಭ ಆ ರೀತಿ ಆಗಿರಬೇಕು. ಇಂಥ ಸಂದರ್ಭಗಳು ಬಂದಾಗ ಸುಮ್ಮನೆ ಒಂದು ಟೀಕೆ ಟಿಪ್ಪಣಿ ಮಾಡೋಣ, ರಾಜಕೀಯ ಮಾಡೋಣ ಎಲೆಕ್ಷನ್ ಟೈಮಲ್ಲಿ ಸಿದ್ಧಾಂತಗಳನ್ನು, ಈ ಟೈಮಲ್ಲಿ ನಾವು ಒಂದಾಗಬೇಕು ಸರ್.